ಮೀಟಿಂಗ್ ಮೀಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಏನು ಅಂತ. ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಮೀಟಿಂಗ್ ಅಂತ. ಯಾರು ಫಿಫ್ಟಿ ಫಿಫ್ಟಿ ರದ್ದು ಮಾಡಿ ಅಂತ ನಾನು ಹೇಳಲ್ಲ. ಫಿಫ್ಟಿ ಫಿಫ್ಟಿ ಕಾನೂನು ಬಾಹಿರವಾಗಿ ಇಲ್ಲಿಗೆಲ್ಲ ಯಾವ ಮಾಡಿದ್ದಾವೆ ಅವನ್ನ ರದ್ದು ಮಾಡಿ ಅಂತ ಹೇಳ್ತೀನಿ. ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಫಿಫ್ಟಿ ಫಿಫ್ಟಿ ಕಾಯ್ದೆನ ರದ್ದು ಮಾಡಿ ಅದು ಗೃಹ ಮಂಡಳಿ ಇರಲಿ, ಬಿ ಡಿ ಎ ಇರಲಿ, ನಗರಾಭಿವೃದ್ಧಿ ಪ್ರಾಧಿಕಾರ ಇರಲಿ, ಯಾರೂ ಕೂಡ ನಿವೇಶನವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೆ ಮುಚ್ಕೊಂಡು ಹೋಗ್ತಕ್ಕಂಥ ಸ್ಥಿತಿ ಬರುತ್ತೆ. ಇದು ರಾಜ್ಯದಲ್ಲಿ ನಡೀತಾ ಇದೆ. ನಡೆಯೋದನ್ನು ನೇರವಾಗಿ ಹೇಳಲಿಕ್ಕೆ ಯಾರೂ ತಯಾರಿಲ್ಲ. ಇವತ್ತು ಗೃಹ ಮಂಡಳಿ ಇದೆ, ನಾನು ಅಧ್ಯಕ್ಷ ಆಗಿದ್ದೆ. ಅಲ್ಲಿ ಇವತ್ತು ಕೂಡ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಮಾಡ್ಕೊಂಡೇ ಲೇಔಟ್ಗಳು ಮಾಡಬೇಕು, ಗೃಹ ಮಂಡಳಿನೂ ಉಳಿಬೇಕು, ಜನಕ್ಕೂ ವಸತಿ ನಿವೇಶನಗಳು ಮನೆ ಸಿಗಬೇಕು, ರೈತರು ಕೂಡ ಅನುಕೂಲ ಆಗಬೇಕು. ಈ ಕಾಯ್ದೆ ಜಾರಿಗೆ ಬಂದ ಮೇಲೆ ಯಾವತ್ತು ರೇಟ್ ಏನಿದೆ, ಇವತ್ತಿನ ವ್ಯಾಲ್ಯೂ ಏನಿದೆ, ಆ ವ್ಯಾಲ್ಯೂಗೆ ನಾಲ್ಕು ಪಟ್ಟು ಕೊಡಬೇಕು ಅಂತೇಳಿ, ಮೂರು ಪಟ್ಟು ಕೊಡಬೇಕು, ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಮೂರು ಪಟ್ಟು ಕೊಡಬೇಕು, ಗ್ರಾಮೀಣ ಪ್ರದೇಶ ನಾಲ್ಕು ಪಟ್ಟು ಕೊಡಬೇಕು ಅಂದಮೇಲೆ ಎಲ್ಲೂ ಕೂಡ ರಾಜ್ಯದಾದ್ಯಂತ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ. ಎಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಮೂಲಕನೇ ಹಂಚ್ತಾ ಇದ್ದಾರೆ. ನಾನು ಹೇಳ್ತೀನಿ, ಅದಕ್ಕೂ ನನ್ನ ಬೆಂಬಲ ಇದೆ. ರದ್ದು ಮಾಡೋದು ಅಂದ್ರೆ ಏನರ್ಥ? ವಾಪಸ್ ಪಡ್ಕೊಳ್ಳೋದು ಅಂತಲೇ ಅಲ್ಲಿಗೆ ಉಳ್ಕೊಳ್ಳೋದು.